ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ನಗರಸಭೆಯ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಸಮಸ್ಯೆ ಪರಿಹಾರ, ಪೌರಾಡಳಿತ ಮತ್ತು ಅಜ್ ಸಚಿವ ರಹೀಂ ಖಾನ್ ಭರವಸೆ. ಎರಡನೇ ದಿನಕ್ಕೆ ಕಾಲಿಟ್ಟ ಸಿಐಟಿಯು ಪ್ರತಿಭಟನೆ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹೋರಾಟ. ಶೀಘ್ರದಲ್ಲೇ ಹಾಸನದ ಮೇಲ್ಸೇತುವೆ ಕಾಮಗಾರಿ ಪೂರ್ಣ, ಒಂದು ಬದಿಯಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ನಗರಸಭೆಯಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ, ಪೌರಕಾರ್ಮಿಕರ ಸಮಸ್ಯೆ, ಅಭಿವೃದ್ಧಿ ಬಗ್ಗೆ ಸೇರಿದಂತೆ ಅನೇಕ ಸಮಸ್ಯೆ ಇದ್ದು ಎಲ್ಲವನ್ನ ಚರ್ಚಿಸಿ ಶೀಘ್ರ ಪರಿಹರಿಸಲಾಗುವುದು ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಭರವಸೆ ನೀಡಿದರು. ಹಾಸನ ನಗರಸಭೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಭೂತಪೂರ್ವ ಸ್ವಾಗತವನ್ನು ಶಾಸಕ ಎಚ್ಪಿ ಸ್ವರೂಪ್, ನಗರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ನೀಡಿದರು. ಸಚಿವರು ಎಲ್ಲರನ್ನ ಪರಿಚಯ ಮಾಡಿಕೊಂಡು ಸಮಸ್ಯೆಯನ್ನು ಆಲಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಈಗಾಗಲೇ 25 ಹಳ್ಳಿಗಳು ಹಾಸನ ನಗರಸಭೆಗೆ ಸೇರಿದ್ದು ಪೌರ ಕಾರ್ಮಿಕರ ಕೊರತೆಯಿಂದ ಹಾಸನ ನಗರದ ಸ್ವಚ್ಛತೆ ಕಾರ್ಯ ಕುಂಠಿತವಾಗಿದ್ದು ನಗರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಳಂಬವಾದ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಮತ್ತು ವಿಶೇಷವಾದ ಅನುದಾನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಹಾಸನ ನಗರಸಭೆ ಬಗ್ಗೆ ತಿಳಿದಿದ್ದು ಎಲ್ಲವುದರ ಬಗ್ಗೆ ಚರ್ಚೆ ಮಾಡಲಾಗಿದ್ದು ಅಂತಿಮ ಹಂತದಲ್ಲಿದೆ. ಸ್ವಲ್ಪ ತಡವಾದರೂ ಫೈನಲ್ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಅಂತ ಹೇಳಿದರು. ಪೌರ ಕಾರ್ಮಿಕರ ಬಗ್ಗೆಯೂ ಹೇಳಲಾಗಿತ್ತು. ಅವರದು ಕೂಡ ಸಮಸ್ಯೆ ಇದೆ. ಖಾಲಿ ಇರುವ ಕಾರ್ಮಿಕ ಉದ್ಯಾನ ಯಾಕೆ ಭರ್ತಿ ಮಾಡಿಲ್ಲ ಅಂತ ಅದೂ ಕೂಡ ಆದೇಶವಾಗಲಿದೆ. ನಗರಸಭೆಗೆ ಅವಶ್ಯಕವಾಗಿ ಬೇಕಾಗಿರುವ ಅನುದಾನವನ್ನು ಶೀಘ್ರ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದರು. ಸಾಫ್ಟ್ವೇರ್ ಮತ್ತೆ ಪಂಚಾಯತ್ನಲ್ಲಿ ಎಲೆಕ್ಷನ್ ಆಗ್ತದೆ, ಆತರ ಡಿಸಿ ಲೆವೆಲ್ ಅದು ಕೆಟಗರಿ ಮಾಡಬೇಕಂತ ಅದು ಮಾಹಿತಿ ರಿಸರ್ವೇಷನ್ ಕೊಟ್ಟರು ಯಾರಿಗೆ ಕೊಡ್ತೀರಿ? ಅವ್ರು ನಿಜವಾಗ್ಲೂ ಬಡವರು ಇದ್ದಾರೆ ಕ್ಯಾಂಡಿಡೇಟ್. ರಿಸರ್ವೇಷನ್ ಕೊಡ್ಬೇಕಂದ್ರು SC ST ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಕೊಡ್ತೀರಿ? ಅವರಿಗೆ ಅದು ಇನ್ಕಮ್ ಕಾಸ್ಟ್ ನೋಡ್ಬೇಕಂತ ಸುಪ್ರೀಂ ಕೋರ್ಟ್ ಏನೇನೇ ಕಂಡಿ ಅದು ಒಂದು ಹೋಗಿ ಒಂದು ಹೋಗ್ಬಿಟ್ಟಿದೆ ಅಲ್ಲಿ. ಮತ್ತೆ ಹಳೆ ಗೌರ್ಮೆಂಟ್ ನಲ್ಲಿ ಅವರು ಒಂದು ವರ್ಷದಿಂದ ಫೈಟೆ ಮಾಡಿಲ್ಲ. ಈಗ ನಮ್ ಗೌರ್ಮೆಂಟ್ ಮಾಡಿ ಮತ್ತೆ ಎಡ್ಯುಕೇಟ್ ಚೇಂಜ್ ಮಾಡಿ ಹೊಸ ಎಡ್ಯುಕೇಟ್ ಇಟ್ಟು ಈಗ ಫೈನಲ್ ಸ್ಟೇಜ್ ನಲ್ಲಿ ಬಂದಿದೆ. ಅದು ತೀರ್ಮಾನ ಆದರೂ ಮಾಡಬಹುದು ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಅಲ್ಲಿ ತೀರ್ಮಾನ ಲೇಟ್ ಆದ್ರು CM ಅವರು ಹೇಳಿದ್ದಾರೆ ಏನು ಮಾಡಿ ಫೈನಲ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅರ್ಜಿ ಕೊಟ್ಟು ಇಲ್ಲಿ ಕೆಟಗರಿ ಕೊಡ್ಬೇಕು ಮತ್ತೆ ಎಲ್ಲ ರೆಸೊಲ್ಯೂಷನ್ ಬೇಕಂತ ಕ್ಯಾಬಿನೆಟ್ ನಲ್ಲಿ 2-3 ಸಲ ಚರ್ಚೆ ಆಗಿದೆ. ಅದ್ರ ಬಗ್ಗೆ ನಾವು ಇದೆಲ್ಲ ಮೀಟಿಂಗ್ ಆಗಿ ಅದ್ರ ಮೇಲೆ ತಮಗೆ ಸಪರೇಟ್ ಮಾತಾಡ್ತೇನೆ. ಮತ್ತೆ ಪವರ್ ಕಾರ್ಯಕ್ರಮ ಬಗ್ಗೆ ಹೇಳಿದ್ದಾರೆ, PK ಬಗ್ಗೆ ಅವ್ರದ್ದು ಸ್ವಲ್ಪ ಸಮಸ್ಯೆ ಇದೆ. ಬರೀ ಒಂದೊಂದು ಇದೆ ಅಂತ ಹೇಳಿದ್ದಾರೆ. ಮೇಲೆ ಅವರು ಹೇಳಿದ್ದಾರೆ ಈಗ ಅಲ್ಲಿ DC ಜೊತೆಗೆ ಮತ್ತೆ ಸೆಕ್ರೆಟರಿ DME ಜೊತೆಗೆ ಚರ್ಚೆ ಮಾಡಿ ಎಷ್ಟು ಬೇಕು ಯಾಕೆ ಫಿಲಮ್ ಮಾಡಿಲ್ಲ ಇಮಿಡಿಯೇಟ್ ಮಾಡ್ಬೇಕಂತ ಅದು ಆದೇಶ ಮಾಡ್ತೀನಿ. ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಕಾಂಗ್ರೆಸ್ ಪಕ್ಷದ ಮುಖಂಡ ಬನವಾಸಿ ರಂಗಸ್ವಾಮಿ ಇತರರು ಸ್ವಾಗತಿಸಿದರು. ಇದೇ ವೇಳೆ ಕ್ಷೇತ್ರದ ಶಾಸಕ HP ಸ್ವರೂಪ್, ಅರಸೀಕೆರೆ ಕ್ಷೇತ್ರದ ಶಾಸಕ KM ಶಿವಲಿಂಗೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ತೋಟ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚಿಸುವಂತೆ ದಿನಕ್ಕೆ 1,000 ಕನಿಷ್ಠ ಕೂಲಿ ನಿಗದಿಪಡಿಸುವಂತೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಮತ್ತಿತರೆ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ನಡೆಯುತ್ತಿರುವ ಎರಡನೇ ದಿನದ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರೊವಿನ್ಷಿಯಲ್ ಪ್ಲಾಂಟೇಷನ್ ಕಾರ್ಮಿಕರ ಸಂಘದಿಂದ ತೋಟ ಕಾರ್ಮಿಕರು DC ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕಾಫಿ ತೋಟಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಅತ್ಯಂತ ಕಡಿಮೆ ಕೂಲಿ ಹಾಗೂ ಅತಿ ಕಡಿಮೆ ನಾಗರಿಕ ಮತ್ತು ಸಾಮಾಜಿಕ ಸೌಲಭ್ಯಗಳನ್ನಷ್ಟೇ ಪಡೆದುಕೊಂಡು ಅತ್ಯಂತ ಕಡು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇಂದಿನ ದುಬಾರಿ ಮಾರುಕಟ್ಟೆಯಲ್ಲಿ ಜೀವನ ನಡೆಸಲು ಬೇಕಾದ ಅತ್ಯವಶ್ಯಕ ವಸ್ತುಗಳು ಮತ್ತು ಸೇವೆಗಳ ಬೆಲೆಗಳು ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿರುವ ಸಂದರ್ಭದಲ್ಲಿ ತೋಟ ಕಾರ್ಮಿಕರು ತಮ್ಮ ಹಾಗೂ ತಮ್ಮ ಕುಟುಂಬದ ಕನಿಷ್ಠ ಅಗತ್ಯಕ್ಕೆ ಅನುಗುಣವಾದ ಆಹಾರ ಸಾಮಗ್ರಿಗಳು, ಬಟ್ಟೆ ಬರಿಗಳು, ಆರೋಗ್ಯ ಔಷಧಿಗಳು, ವಸತಿ, ಶಿಕ್ಷಣ ಇತ್ಯಾದಿ ಕನಿಷ್ಠ ಜೀವನಾವಶ್ಯಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದಾಯ ಮತ್ತು ಖರ್ಚುಗಳ ಸಮತೋಲನವಿಲ್ಲದೆ ತೋಟ ಕಾರ್ಮಿಕರೆಲ್ಲರೂ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಸರ್ಕಾರಗಳು ಕಾಲಕಾಲಕ್ಕೆ ಕಾಯ್ದೆ ಅನುಸಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ತೋಟ ಕಾರ್ಮಿಕರ ಕನಿಷ್ಠ ಕೂಲಿ ದರವನ್ನು ನಿಗದಿಪಡಿಸುತ್ತಿಲ್ಲ. ಜೊತೆಗೆ ಮಾರುಕಟ್ಟೆಯಲ್ಲಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ನಿಯಂತ್ರಣವನ್ನ ಮಾಡುತ್ತಿಲ್ಲ.
ಹಾಗೂ ತೋಟ ಕಾರ್ಮಿಕರಿಗೆ ಮತ್ತು ಗುಣಮಟ್ಟದ ಆರೋಗ್ಯ ವೈದ್ಯಕೀಯ ಸೌಲಭ್ಯ, ವಾಸಯೋಗ್ಯ ವಸತಿ ಸೌಲಭ್ಯ ಹಾಗೂ ಅವರ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಕೂಡ ಸರ್ಕಾರ ನೀಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇವತ್ತು ತೋಟ ಕಾರ್ಮಿಕರು ಪ್ರತಿಭಟನೆ ಭಾಗವಹಿಸಿದ್ದಾರೆ, ನಾಳೆ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರು ಪ್ರತಿಭಟನೆ ಮಾಡ್ತಾರೆ. ಉದ್ದೇಶ ಏನಂತಂದ್ರೆ, ಸರ್ಕಾರದ ಗಮನಕ್ಕೆ ಕಾರ್ಮಿಕರ ಬೇಡಿಕೆಗಳನ್ನ, ರೈತರ ಸಮಸ್ಯೆಗಳನ್ನ ತರಬೇಕು ಅನ್ನೋ ಕಾರಣಕ್ಕೆ ಇಡೀ ದೇಶಾದ್ಯಂತ ಸಿಐಟಿಯು ಈ ರೀತಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇವತ್ತು ಇಡೀ ದೇಶ ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಇನ್ನೇನು ಎಂ ಪಿ ಚುನಾವಣೆ ಬರ್ತಾ ಇದೆ. ಇನ್ನೇನು ಎಂ ಪಿ ಚುನಾವಣೆ ಬರೋ ಸಂದರ್ಭದಲ್ಲಿ ಇರೋ ಅಧಿಕಾರ ಇರೋ ಪಕ್ಷ ಅಥವಾ ಕೇಂದ್ರದ ಅಧಿಕಾರ ಇರುವಂತಹ ಪಕ್ಷ, ಎಲ್ಲ ಪಕ್ಷಗಳು ಕೂಡ ಜನರಿಗೆ ವಿಶೇಷವಾದ ಭರವಸೆಗಳನ್ನ ಕೊಡೋದು ಮತ್ತು ಆ ವಿಷ್ಣು ವರ್ಷ ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ಹೇಳೋದು ಸಹಜವಾಗಿ ಮಾಡ್ತಾರೆ. ಆದ್ರೆ ನಾವೆತ್ತಿರೋ ಪ್ರಶ್ನೆಗಳೇನಂತಂದ್ರೆ, ಕಳೆದ 10 ವರ್ಷಗಳಲ್ಲಿ ನಮ್ಮನ್ನು ಆಳದಂತ ಸರ್ಕಾರಗಳು ಏನು ಮಾಡಿದೆ ಏನು ಮಾಡಿಲ್ಲ ಅನ್ನೋಂತ ಪ್ರಶ್ನೆಗಳನ್ನ ಕೇಳ್ತೀವಿ. ನಮ್ಮ ಕೇಂದ್ರ ಸರ್ಕಾರಕ್ಕೆ 10 ವರ್ಷ ಮುಗಿದೋಯ್ತು. ಈ ಕಳೆದ 10 ವರ್ಷಗಳಲ್ಲಿ ಅವ್ರು ಹೇಳಿದ್ರು, ಈ ದೇಶದ ಜನರಿಗೆ ಒಳ್ಳೆಯ ದಿನಗಳು ತರ್ತೀವಿ, ಅಚ್ಚೆ ದಿನ ಆನೆ ವಾಲೆ ಅಂತ ಹೇಳಿದ್ರು. ಆದರೆ ಅಚ್ಚೆ ದಿನ ಅಂತ ಅಂದರೆ ಅರ್ಥ ಏನು? ಯಾರಿಗೂ ಸಮಸ್ಯೆ ಇರಬಾರ್ದು, ಎಲ್ರಿಗೂ ಸರಿಯಾದಂಥ ಉದ್ಯೋಗ ಸಿಗಬೇಕು, ಎಲ್ರಿಗೂ ಸರಿಯಾದ ಕೂಲಿ ಸಿಗಬೇಕು, ಆರೋಗ್ಯ ವ್ಯವಸ್ಥೆ ಸಿಗಬೇಕು, ಎಲ್ಲ ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆ ವ್ಯವಸ್ಥೆ ಸಿಗಬೇಕು ಅನ್ನುವಂಥದ್ದು, ಮತ್ತು ಓದ್ದಂಥವ್ರಿಗೆ ಕೆಲಸ ಸಿಗಬೇಕು ಅನ್ನುವಂಥದ್ದು ಅಚ್ಚೆ ದಿನ ಉತ್ತರ. ಆದರೆ ಒಳ್ಳೆಯ ದಿನಗಳು ಅಂದ್ರೆ ಕಷ್ಟಗಳು ಇರಬಾರ್ದು ಅಂತ. ಅದು ವಾಸ್ತವವಾಗಿ ಆಗಿದೆಯಾ? ಇವತ್ತಿನ ಕೂತಿರ್ತಕ್ಕಂಥ ತೋಟ ಕಾರ್ಮಿಕರ ಸಂಬಳ ಎಷ್ಟಿದೆ? ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಕೆಪಿಪಿಡಬ್ಲ್ಯೂ ಅಧ್ಯಕ್ಷರು ವಿ ಸುಕುಮಾರ್, ಕಾರ್ಯದರ್ಶಿ ಸೌಮ್ಯ, ಖಜಾಂಚಿ ಟಿ ಸುರೇಶ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್ ಮತ್ತು ಜಯಂತಿ ಇತರರು ಭಾಗವಹಿಸಿದರು. ಶೀಘ್ರ ನಗರದ ಮೇಲು ಸೇತುವೆಯ ಒಂದು ಭಾಗದ ರಸ್ತೆ ಸೇವೆಗೆ ಮತ್ತೊಂದು ಬದಿ ರಸ್ತೆ ಕಾಮಗಾರಿ ಶೀಘ್ರ ಆರಂಭವಾಗಲಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಭರವಸೆ ನೀಡಿದರು. ನಗರದ ಜಿಲ್ಲಾ ಪಂಚಾಯತ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯ ರೈಲ್ವೆ ಯೋಜನೆಗಳ ಸ್ಥಿತಿಗತಿ ಹಾಗೂ ಸ್ಪಷ್ಟನೆ ತಿಳಿಯಲು ನಿನ್ನೆ ಹುಬ್ಬಳ್ಳಿಯಲ್ಲಿ ಜನರಲ್ ಮ್ಯಾನೇಜರ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದವು. ನಿರೀಕ್ಷೆಗೂ ಮೀಟಿಂಗ್ ಯಶಸ್ವಿ ಆಯಿತು. ನಮ್ಮೆಲ್ಲ ಮನವಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿದರು. ಹಾಸನ ROBಗೆ ರಾಜ್ಯ ಸರ್ಕಾರ 48 ಕೋಟಿ ರೂಪಾಯಿ ಕೊಡಬೇಕಿತ್ತು, ಆದರೆ ಇವರಿಗೂ ನೀಡಲಿಲ್ಲ. ಈ ಸಂಬಂಧ ಕೇಂದ್ರಕ್ಕೆ ಮನವಿ ಮಾಡಿದಾಗ ರೈಲ್ವೆ ಸಚಿವರಾದ ಅಶ್ವಿನ್ ಪ್ರಭು ತಾವೇ ಭರಿಸುವ ಭರವಸೆ ನೀಡಿದ್ದಾರೆ. ಶೀಘ್ರವೇ ಅದು ಬಿಡುಗಡೆಯಾಗಲಿದ್ದು ಅದಾದ ಬಳಿಕ ಇನ್ನೊಂದು ಬದಿಯ ಕಾಮಗಾರಿ ಆರಂಭವಾಗಲಿದೆ ಅಂತ ಹೇಳಿದರು. ಹಾಗೆಯೇ ಈಗಾಗಲೇ ಕೆಲಸ ಮುಗಿದಿರುವ ಮತ್ತೊಂದು ಮಾರ್ಗದ ಸಂಚಾರವನ್ನು ಶೀಘ್ರವಾಗಿ ಆರಂಭಿಸುವುದಾಗಿ ತಿಳಿಸಿದರು. ಮುಖಾಂತರ ಅದನ್ನ ಮಾಡುವಂತ ಕೆಲಸ ಮಾಡಿದ್ವಿ. ನನ್ನ ಪ್ರಕಾರ ಮೀಟಿಂಗ್ ಬಹಳ ಯಶಸ್ವಿಯಾಗಿ ನಡೆಯುವಂತ ಕೆಲಸ ಆಯಿತು. ಇವತ್ತು ನಾವು ಏನೇನು ಅಜೆಂಡಾ ಇಟ್ಕೊಂಡು ಹೋಗಿದ್ವಿ ಅವಕ್ಕೆಲ್ಲದಕ್ಕೂ ಕೂಡ ಒಂದು ಶಕ್ತಿ ತುಂಬ ಅಂತ ಕೆಲಸನ ಅವರು ಮಾಡಿದ್ದಾರೆ. ಈಗಾಗಲೇ ಸೋಲಾಪುರ್ ಸ್ಟೇಷನ್ನು, ಸೋಲಾಪುರ್ ಟ್ರೈನು ಚಂದ್ರಪಟ್ಟಣದಲ್ಲಿ ಇರಬೇಕು ಅಂತೇಳಿ ಭಾಳದಿಂದ ಆ ಭಾಗದ ಜನಕ್ಕೆ ಕೂಗಿತ್ತು. ಇವತ್ತಾಗಲೇ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೋಲಾಪುರ್ ಟ್ರೈನ್ನ ಚಂದ್ರಪಟ್ಟಣಕ್ಕೆ ನಿಲ್ಲಿಸೋಂಥ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಹಾಗೂ ಮೊಸಳೆಹೊಳೆಯಲ್ಲಿ ಟ್ರೈನ್ ಸ್ಟೇಷನ್ ಇತ್ತು, ಅಲ್ಲಿ ಹಾಲ್ಟ್ ಆಗ್ತಿಲ್ಲ ಅನ್ನೋದೊಂದು ಇತ್ತು, ಅದು ಕೂಡ ಹಾಲ್ಟ್ ಸ್ಟೇಷನ್ನಾಗಿ ಡಿಕ್ಲೇರ್ ಮಾಡಿ ನಿನ್ನೆನೇ ಆರ್ಡರ್ ಆಯಿತು. ಹಾಲ್ಟ್ ಸ್ಟೇಷನ್ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಹೊಸ ಸ್ಟೇಷನ್ ನಿರ್ಮಾಣಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ದುಡ್ಡು ಕೂಡ ಕೊಡುವಂಥ ಕೆಲಸನ ಮಾಡಿದ್ದಾರೆ. ಇನ್ನು ಅಂಗ್ರಹಳ್ಳಿದು ಭಾಳಷ್ಟು ನಮ್ಮ ಮಾಧ್ಯಮ ಮಿತ್ರರನ್ನ ಭಾಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡೋಂಥ ಕೆಲಸನ ಮಾಡಿದರೆ, ಈಗಾಗಲೇ 6-7 ತಿಂಗಳು ನಾವು ಡೆಡ್ಲೈನ್ ಕೊಡುವಂಥ ಕೆಲಸ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಅಲ್ಲಿವರೆಗೂ ಈಗ ಸುತ್ತಳಿಕೆಯಲ್ಲಿ ಹೋಗಬೇಕಾಗಿತ್ತು, ಸುಮಾರು ಏನಂದರೆ ಬಳಸೋಗ್ಬೇಕಾಯಿತು, ಒಣ ಎನ್ಸಿಪುರಕ್ಕೆ ಹೋಗಬೇಕು ಅಂದರೆ. ಈಗ ಹಾಗಾಗಿ ಅದನ್ನು ಈಗ ಪಕ್ಕದಲ್ಲೇ ಗೇಟ್ ಏನಿತ್ತು, ಮೊದಲು ಎಕ್ಸಿಸ್ಟಿಂಗ್ ಗೇಟ್ ಏನಿತ್ತು ಅದನ್ನು ಓಪನ್ ಮಾಡಿ ಸೈಡಲ್ಲಿ ಚಾಲನೆ ರಸ್ತೆಗೆ ಚಾಲನೆ ಕೊಡೋದಕ್ಕೋಸ್ಕರ ಅದನ್ನು ಮಾಡಿಸೋಂಥ ಕೆಲಸನೂ ಮಾಡಿದ್ದೀವಿ. ಅದಲ್ಲದೇ ಇವಾಗ ವಂದೇ ಭಾರತ್ ಇವಾಗಾಗಲೇ ನೆಕ್ಸ್ಟ್ ಫೇಸಲ್ಲಿ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಬಿಡ್ತಾ ಇದ್ದಾರೆ. ಅದರಲ್ಲಿ ಹಾಸನ್ಗೆ ಸ್ಟೇಷನ್ಗೆ ಸ್ಟಾಪ್ ಕೊಡೋಂಥ ಕೆಲಸನೂ ಆಗಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ. ಅದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಹುಬ್ಳಿ ಅಂದರೆ ಧಾರವಾಡ ಹುಬ್ಳಿ ದಾವಣಗೆರೆ ಮತ್ತು ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಬ್ಯಾಂಗ್ಳೂರ್ ಸ್ಟಾಪ್ ಇತ್ತು, ಬ್ಯಾಂಗ್ಳೂರ್ ಯಶವಂತಪುರ ಮತ್ತು ಜಂಕ್ಷನ್ ಸ್ಟೇಷನಲ್ಲಿ ಸ್ಟಾಪ್ ಇತ್ತು. ಈಗ ಅದನ್ನು ಅರಸೀಕೆರೆಯಲ್ಲಿ ಕೊಡಬೇಕು. ಅರಸೀಕೆರೆಯಲ್ಲಿ ಕೊಟ್ಟರೆ ಇದು ಕೇವಲ ಬರೀ 1 ತಾಲೂಕಿಗೆ ಅನುಕೂಲ ಆಗಲ್ಲ, 4 ತಾಲೂಕು ಅನುಕೂಲ ಆಗುತ್ತೆ ಅಂತ ಹೇಳಿ ನಿನ್ನೆ ಮಾಹಿತಿನ ಕೊಡೋಂಥ ಕೆಲಸನ ಮಾಡಿದೆ. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ, ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹಾಸನ ROB ಇದು
ಈಗ ಎರಡನೇ ಲೈನ್ ನಡಿಬೇಕಾಯ್ತು, ಬ್ರಿಡ್ಜ್ ಆಗ್ಬೇಕಾಗಿತ್ತು, ಅದು 48 ಕೋಟಿ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು, ಎಂ ಓ ಯು ಪ್ರಕಾರ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕಾಗಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ಡಿಕ್ಲೈನ್ ಮಾಡಿ ದುಡ್ಡು ಕೊಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಮಂತ್ರಿಯವರು ನಮಗೊಂದು ವಿಶ್ವಾಸ ಒಂದು ಭರವಸೆ ಕೊಟ್ಟಿದ್ದರು. ನಮ್ಮ ಕೇಂದ್ರ ಮಂತ್ರಿಯವರು ಅಶ್ವಿನ್ ಜಿಯವರು ನಮಗೊಂದು ಭರವಸೆ ಕೊಟ್ಟಿದ್ದರು, ನಾನೇ ಅದನ್ನು ಸಂಪೂರ್ಣ ಹಣನ ಧರಿಸ್ತೀನಿ ಅಂತ. ಹಾಗಾಗಿ ಅದನ್ನು ಒಪ್ಪಿಕೊಂಡ್ರು. ಈಗ 48 ಕೋಟಿನೂ ಕೂಡ ಕೊಡೋ ಅಂತ ಕೆಲಸ ಮಾಡಿ ಅದನ್ನು ಶೀಘ್ರದಲ್ಲೇ ಓಪನ್ ಮಾಡೋ ಅಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಆ ವರ್ಕು ಕೂಡ ಪ್ರಾರಂಭ ಮಾಡೋ ಅಂತ ಕೆಲಸ ಮಾಡ್ತೀವಿ ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ. ಈಗಾಗಲೇ 4 ಸ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ. ಹಾಸನ್ನು ಸಕಲೇಶ್ವರ, ಹಾಸನ್ನು ಅರಸೀಕೆರೆ, ಮತ್ತು ನಮ್ಮ ಇದು ಒಳ ನರಸೀಪುರ, ಮತ್ತು ಇನ್ನೊಂದು ಚಂದ್ರಾಯಪಟ್ಟಣ ಸ್ಟೇಷನ್, 4 ಹೊಸ ಸ್ಟೇಷನ್ಗಳು ಮಾಡ್ತಾ ಇದ್ದೀವಿ. ಅದಾಗಲೇ ಪ್ರಾರಂಭ ಮಟ್ಟದಲ್ಲಿ ಪ್ರಾರಂಭ ಆಗಿದೆ, ಫೌಂಡೇಶನ್ ಆಗಿದೆ. ಇನ್ನು ಕೇವಲ 4-5 ತಿಂಗಳು ಹೊಸ ಸ್ಟೇಷನ್ ಕೂಡ ಅದಾಗುತ್ತೆ. ಆಲೂರಲ್ಲಿ ಭಾಳಷ್ಟು ದಿನ ಎಲ್ಲರೂ ಹೇಳೋರು, ಆಲೂರು ಸ್ಟೇಷನ್ ಇದೆ, ಸ್ಟಾಫ್ ಇದ್ದಾರೆ, ಎಲ್ಲ ಇದ್ದಾರೆ ಅಂತ. ಲಾಸ್ಟ್ ಟೈಮು ನನ್ನ ಪ್ರಕಾರ ನೀವು ಕೇಳಿದ್ರೆ ಅದನ್ನು ಕೂಡ ಇವಾಗ ಒಂದು ಬೀದರ್ ಎಕ್ಸ್ಪ್ರೆಸ್ ಒಂದು ಬರ್ತಾ ಇದೆಲ್ಲ, ಅದನ್ನು ಅಲ್ಲೇ ಸ್ಟಾಪ್ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ, ಯಾಕಂದ್ರೆ ಕಾರವಾರ ಎಕ್ಸ್ಪ್ರೆಸ್ನ ನಾವು ಕೇಳಿದ್ವಿ, ಕಾರವಾರ ಎಕ್ಸ್ಪ್ರೆಸ್ಸು ಅಲ್ಲಿ ಟ್ರೈನ್ ಸ್ಟಾಪ್ ಕೊಡೋಕ್ಕಾಗಲ್ಲ ಅಂತ ಏನು ಕೇಳಿದ್ರು ಅಂದರೆ ಬರೀ 2 ಮಿನಿಟ್ ಮಾತ್ರ ನಮಗೆ ಡಿಫ್ರೆನ್ಸ್ ಇದೆ ಅಲ್ಲಿ ಕ್ರಾಸ್ ಸ್ಟೇಷನ್ಗೆ. ಸೊ ಹಾಗಾಗಿ ಕೊಡೋದಕ್ಕಾಗಲ್ಲ, ಟೆಕ್ನಿಕಲಿ ಅದು ಫ್ಯೂಸಿಬಲ್ ಆಗಲ್ಲ ಅಂತೇಳಿ ಅದು ಒಂದು. ಆಮೇಲೆ ಇನ್ನೊಂದು ಹೊಸ ಟ್ರೈನ್ ಕೂಡ ಬಿಡ್ತಾ ಇದ್ದೀವಿ, ಯಾವುದು ಇಂಟರ್ಸಿಟಿ ಟ್ರೈನ್, ಅದನ್ನು ಕೂಡ ಆಲೂರಲ್ಲಿ ಸ್ಟಾಪ್ ಕೊಡೋ ಅಂತ ಕೆಲಸ ನಾವು ಮಾಡ್ತೀವಿ ಅಂತ. ಯಾಕಂದರೆ ಈಗ ಇಂಟರ್ಸಿಟಿ ಟ್ರೈನ್ ತುಂಬ ರಶ್ ಇರುತ್ತೆ, ಬೆಳಗ್ಗೆ ಹೊತ್ತು ನೀವು ನೋಡ್ತಾ ಇರ್ಬೋದು ಇಂಟರ್ಸಿಟಿ ಟ್ರೈನ್ ತುಂಬ ರಶ್ ಇರೋದ್ರಿಂದ 2 ಟ್ರೈನ್ ಇನ್ನೊಂದು ಟ್ರೈನ್ ಎಕ್ಸ್ಟ್ರಾ ಬಿಡಬೇಕು ಅಂತ ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಇನ್ನು 1 ವಾರದಲ್ಲಿ, ಇನ್ನೊಂದು 2 ವಾರದೊಳಗೆ ಅದನ್ನು ಕೂಡ ರಿಲೀಸ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಅದನ್ನು ಕೂಡ ಮಾಡಿಸೋ ಅಂತ ಕೆಲಸ ಮಾಡಿ ಆಲೂರಲ್ಲೂ ಸ್ಟಾಪ್ ಕೊಡೋ ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನು ದುದ್ದ ಸ್ಟೇಷನ್ ಕೂಡ 2017ವರೆಗೂ ಟ್ರೈನ್ ಬರೋದು, 2017 ಆದಮೇಲೆ ಸ್ಟಾಪ್ ಆಯಿತು. ಈಗ ಅದನ್ನು ಕೂಡ ಮತ್ತೆ ಚಾಲನೆ ಮಾಡಿ ಅಲ್ಲೂ ಕೂಡ ಮತ್ತೊಮ್ಮೆ ನಿಲ್ಲಿಸಿ ಚಾಲನೆ ಮಾಡೋ ಅಂತ ಕೆಲಸ ಮಾಡಿದ್ವಿ. ಮತ್ತು ಮುಖ್ಯವಾಗಿ ಹಾಸನ್ ಟು ಬ್ಯಾಂಗ್ಳೂರ್ಗೆ ಹೋಗೋ ಟ್ರೈನು ಹಿರಿಸೇವೆಯಲ್ಲಿ ಸ್ಟಾಪ್ ಇರಲಿಲ್ಲ. ಹಿರಿಸೇವೆಯಲ್ಲೂ ಕೂಡ ಸ್ಟಾಪ್ ಕೊಡಬೇಕು. ಹಿರಿಸೇವೆಯಲ್ಲೂ ಕೂಡ ಭಾಳಷ್ಟು ಜನ ಬೆಂಗಳೂರಿಗೆ ಹೋಗುವಂತ ಇದನ್ನ ಅಲ್ಲಿ ಟ್ರೈನ್ಗೆ ಹತ್ತುತ್ತಾರೆ ಅಂತ ಹೇಳಿ ಹಿರಿಸೇವೆಯಲ್ಲೂ ಸ್ಟಾಪ್ ಕೊಡಬೇಕು ಅಂತೇಳಿ ಅಲ್ಲೂ ಕೂಡ 10 ನಿಮಿಷ ಸ್ಟಾಪ್ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ. ಒಂದು ವಾರದಲ್ಲಿ ಇದು ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗಿದ ತಕ್ಷಣ ಮನೆಗಳಲ್ಲಿ ಪೋಷಕರು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಿದರೆ ಅವರು ಉತ್ತಮ ಸಂಸ್ಕಾರ ಜ್ಞಾನದೊಂದಿಗೆ ಸಮಾಜದ ಆಸ್ತಿಗಳಾಗ್ತಾರೆ ಎಂದು ಹಾಸನದ ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಮಠದ ಕಾರ್ಯದರ್ಶಿಯಾದ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಪಟ್ಟಣದಲ್ಲಿನ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಲಾಗಿದೆ ಬಿಜಿಎಸ್ ವೈಭವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು, ಮಕ್ಕಳಿಗೆ ಚಿಕ್ಕದಿನಿಂದಲೇ ವಿದ್ಯೆಯೊಂದಿಗೆ ವಿನಯ, ವಿಚಾರ, ಸಂಸ್ಕಾರ, ಶ್ರದ್ಧೆ, ಸಂಸ್ಕೃತಿಯೊಂದಿಗೆ ಗುರು ಹಿರಿಯರೊಂದಿಗೆ ನಡೆದುಕೊಳ್ಳುವುದನ್ನು ಕಲಿಸುವುದು ಪೋಷಕರ ಕರ್ತವ್ಯವಾಗಿದೆ ಅಂತ ಹೇಳಿದರು. ಮಕ್ಕಳಲ್ಲಿರುವ ಆಸಕ್ತಿಯನ್ನು ತಿಳಿದು ಆ ನಿಟ್ಟಿನಲ್ಲಿ ಜ್ಞಾನವನ್ನು ನೀಡುವ ವಾತಾವರಣ ಕಲ್ಪಿಸಬೇಕು. ಮಕ್ಕಳು ಮಕ್ಕಳಾಗಿ ಬೆಳೆಯಲು ಬಿಡಬೇಕು. ಹುಟ್ಟು ಸಾವಿನ ನಡುವೆ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ನೀಡುವ ಆದರ್ಶ ವ್ಯಕ್ತಿಯನ್ನಾಗಿಸಬೇಕು. ಬಹುಮುಖ್ಯವಾಗಿ ಮಾನವ ಮೌಲ್ಯವನ್ನ ಕಲಿಸಬೇಕು ಅಂತ ತಿಳಿಸಿದರು. ಫಲಿತಾಂಶಗಳನ್ನ ಕಲಿಸಬಹುದು, ಆದ್ರೆ ಇವತ್ತು ಸರ್ಕಾರ ಒಂದು ಚಿಂತನೆಯನ್ನ ಮಾಡಿ ಯಾರು ಪೋಷಕರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಒಂದು ಕಾನೂನನ್ನ ಈಗೆಲ್ಲ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಗರ್ಥ ನಾವು ತಂದೆ ತಾಯಿಗಳು ಮೌಲ್ಯಾಧಾರಿತ ಸಂಸ್ಕಾರಯುತವಾದಂತಹ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ಲಿಲ್ಲ ಅಂತ ಅಂದ್ರೆ ನಾವೇನಾಗ್ಬೇಕು, ನಾವೇನಾಗ್ತಾ ಇದ್ದೀವಿ? ಇವತ್ತು ನಾವು ಮಾತಾಡುವಂಥ ಭಾಷೆ, ನಮ್ಮ ನಡೆ ನುಡಿ ಮನೆಯಿಂದ ಪ್ರಾರಂಭ ಆಗ್ತದೆ. ಇವತ್ತು ತಂದೆ ತಾಯಿಗಳು ನೋಡ್ತೀವಿ, ಮೊನ್ನೆ ಒಂದು ನಿನ್ನೆ ಒಂದು ಕೊಡನಲ್ಲಿ ಒಂದು ಇದೇ ನಮ್ಮ BDS ಕಾರ್ಯಕ್ರಮ ನಮ್ಮ ಡಾಕ್ಟರ್ ಮಲ್ಲೇಶ್ ಗೌಡರು ಮಾತಾಡಬೇಕಾದ್ರೆ ಹೇಳ್ತಿದ್ರು, 100 ಪದವೀಧರ ಸಾಕಷ್ಟು ಎತ್ತರಕ್ಕೆ ಬೆಳೆದಂಥ ವಿದ್ಯಾವಂತರಲ್ಲಿ 100 ಜನಕ್ಕೆ ಒಂದು ಸ್ಥಾನವನ್ನು ಕೊಡ್ತಾರೆ. ಆ 100 ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಒಬ್ಬಳು ಮಹಿಳೆ ಮೊನ್ನೆ ನೋಡಿದೆ ಗೋವಾದಲ್ಲಿ ಏನೆಲ್ಲ ಅನರ್ಥ ಆಯಿತು ಅಂತೇಳಿ. ಕಾನೂನು ಒಂದು ನ್ಯಾಯ ಕೊಡುತ್ತೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಶಿವಪುತ್ರ ಸ್ವಾಮೀಜಿ, BEO ದೀಪ, ಪ್ರಾಂಶುಪಾಲರಾದ ಕುಮಾರ್, MK ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಇಂದು ಬೀಟಮ್ಮ ಗುಂಪಿನ ಕಾಡಾನೆಗಳು ಚಿಕ್ಕಬಿಕ್ಕೋಡು ಗ್ರಾಮಕ್ಕೆ ಲಗ್ಗೆ ಇಟ್ಟಿದ್ದು ಗ್ರಾಮಸ್ಥರಲ್ಲಿ ಭೀತಿ ಉಂಟಾಗಿದೆ. ಸುಮಾರು 18 ಆನೆಗಳು ಜಮೀನಿನೊಳಗೆ ನುಗ್ಗಿದ್ದು ಬೆಳೆಗಳನ್ನೆಲ್ಲ ತಿಂದು ತುಳಿದು ನಾಶ ಮಾಡಿದೆ. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆ ಹಿಡಿಯುವ ಕಾರ್ಯಾಚರಣೆ ಕೈಗೊಂಡಿದ್ರೂ ಕೂಡ ಗುಂಪಾಗಿ 8 ಆನೆಗಳು ಒಟ್ಟಾಗಿ ತಿರುಗಾಡುತ್ತಿದ್ದು ಜಮೀನು ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೆಲಸ ಮಾಡಲು ಭಯ ಶುರುವಾಗಿದೆ. ಹೊಳೆನರಸೀಪುರ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ January 26ರಂದು BSP ಪಕ್ಷದಿಂದ ಸಂವಿಧಾನೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಬಹುಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು BSP ಜಿಲ್ಲಾಧ್ಯಕ್ಷ ಅತ್ನಿ ಹರೀಶ್ ವಿನಂತಿಸಿದರು. ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ,
ಯಥಾವತ್ ಜಾರಿಯಾಗಿದ್ರೆ ದೇಶದಲ್ಲಿ ಈ ವೇಳೆಗೆ ಸಮಾನತೆ ಸಾಧ್ಯವಾಗ್ತಿತ್ತು. ಇದುವರೆಗೂ ದೇಶವನ್ನಾಳಿದ ಕಾಂಗ್ರೆಸ್ ಸರ್ಕಾರ ಹಾಗೂ ಈಗ ಆಳುತ್ತಿರುವ ಬಿಜೆಪಿ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಮೇಲಿಂದ ಮೇಲೆ ತಿದ್ದುಪಡಿ ತಂದು ದುರ್ಬಲಗೊಳಿಸಿದೆ ಅಂತ ದೂರಿದ್ರು. ಈ ಬಗ್ಗೆ ಜಾಗೃತಿ ಮೂಡಿಸಲು ಬಹುಜನರು ಅಧಿಕಾರ ಹಿಡಿಯುವಂತಾಗಲು ಬಿಎಸ್ಪಿ ಹಲವು ಕಾರ್ಯಕ್ರಮಗಳನ್ನ ರೂಪಿಸುತ್ತಿದೆ. ಇದನ್ನ ವಿವರಿಸಲು ಹಾಗೂ ನಾವು ಆಚರಿಸುತ್ತಿರುವ ಸಂವಿಧಾನೋತ್ಸವ ಕಾರ್ಯಕ್ರಮವನ್ನ ಬಿಎಸ್ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಸಂಸದ ಡಾಕ್ಟರ್ ಅಶೋಕ್ ಸಿದ್ಧಾರ್ಥ್ ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಯೋಜಕರಾದ ಎಂ ಗೋಪಿನಾಥ್ ಹಾಗೂ ಎಂ ಕೃಷ್ಣಮೂರ್ತಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನ ನೀಡಿದರು. ತಿಳಿಗೊಳಿಸಿ ದೇಶದ ಜನಗಳಿಗೆ ಸಮಾನತೆಯನ್ನು ತಂದುಕೊಡಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮನುವಾದಿಗಳ ವಿರುದ್ಧ ಸತತ 35 ವರ್ಷಗಳ ಕಾಲ ಹೋರಾಟ ಮಾಡಿ ಈ ದೇಶಕ್ಕೆ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದ ಬೃಹತ್ ಸಂವಿಧಾನನ ತಂದುಕೊಟ್ಟು ಸಮಾನವಾದ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಈಗಾಗಲೇ ಗೊತ್ತಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ನೇ ತಾರೀಕಿನಂದು ಒಂದು ಮಾತು ಹೇಳ್ತಾರೆ, ಸಂವಿಧಾನನ ಈ ದೇಶಕ್ಕೆ ಅರ್ಪಣೆ ಮಾಡಿ ಸಂಸತ್ತಿಂದ ಹೊರಗಡೆ ಬಂದು ಅವ್ರು ಹೇಳಿದ ಮಾತು ಏನಪ್ಪ ಅಂದ್ರೆ, ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ, ಬಹಳ ಬೃಹತ್ ಸಂವಿಧಾನನ ನಾನು ಇವತ್ತು ಈ ದೇಶಕ್ಕೆ. ಇದೇ ಸಂದರ್ಭದಲ್ಲಿ ಗಣೇಶ್, ಯಶವಂತ್, ದೇವರಾಜು, ಸಂದೀಪ್, ಉಚ್ಚಮ್ಮ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಹಾಸನದ ಶ್ರೀ ಗಣೇಶ್ ಯುವಕರ ಸಂಘದ ವತಿಯಿಂದ ಅಯೋಧ್ಯೆ ಶ್ರೀರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಶ್ರೀರಾಮ ತರ್ಕ ಹೋಮ ನಡೆಸಿ ಹಾಸನ ಇಸ್ಕಾನ್ ತಂಡದವರಿಂದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ನಂತರ ಅನ್ನಸಂತರ್ಪಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ 24ನೇ ವಾರ್ಡಿನ ರಾಜ ವೆಂಕಟೇಶ್, ಎಚ್ಆರ್ ನಾಗೇಶ್, ಸಿಎಂ ರಾಘವೇಂದ್ರ, ದಿನೇಶ್ ಹಾಗೂ ಅಸಂಖ್ಯಾತ ಭಕ್ತರು ಮತ್ತು ಸೇವಾರ್ಥದಾರರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಸಾಗತನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಸಮರ್ಪಣಾ ಮೆರವಣಿಗೆ ಹಾಗೂ ದೀಪಾರಾಧನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದ ಹಿನ್ನೆಲೆಯಲ್ಲಿ ಸಾಗತನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ಹಾಗೂ ದೀಪಾರತಿ ಕಾರ್ಯಕ್ರಮ ನೆರವೇರಿತು. ಗ್ರಾಮದ ಪ್ರತಿ ಮನೆಯ ಮುಂದೆ ರಂಗೋಲಿ ಚಿತ್ತಾರವನ್ನು ಬಿಡಿಸಿ ತಳಿರು ತೋರಣವನ್ನು ಹಾಗೂ ಕೇಸರಿ ಧ್ವಜಗಳನ್ನು ಕಟ್ಟಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಲಾಗಿತ್ತು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಜತ ಮಹೋತ್ಸವ ಹಾಗೂ ಬೃಹತ್ ಸಮಾವೇಶವನ್ನು ಜನವರಿ 31ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ರಾವ್ ಮತ್ತು ತಾಲೂಕು ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಸಮಾವೇಶದ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆರವೇರಿಸಲಿದ್ದಾರೆ. ಸರ್ಕಾರದ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ವಸತಿ ವಾಕ್ಫ್ ಸಚಿವ ಜಮೀರ್ ಅಹಮದ್, ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್, ಶ್ರೀನಿವಾಸ್ ಪೂಜಾರಿ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಜಯನಗರ ಶಾಸಕ ರಾಮಮೂರ್ತಿ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ರಾಜ್ಯ ಮಟ್ಟದ ಸಂಘಟನೆಯನ್ನು ಸುಮಾರು 25 ವರ್ಷಗಳ ಹಿಂದೆ ಸ್ಥಾಪಿಸಿದ್ದು ರಾಜ್ಯಾದ್ಯಂತ ಹೊಲಿಗೆ ಕೆಲಸದಿಂದ ಜೀವನ ಸಾಗಿಸುತ್ತಿರುವ ಮಹಿಳೆಯರು ಸೇರಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಹೊಲಿಗೆ ಕೆಲಸಗಾರರಿಗೆ ಜೀವನ ಭದ್ರತೆಯನ್ನು ಒದಗಿಸಲು ಟೈಲರ್ಸ್ ಕ್ಷೇಮನಿಧಿ ಮಂಡಳಿಯನ್ನು ರಚಿಸುವಂತೆ ಕಳೆದ 25 ವರ್ಷಗಳಿಂದ ಹೋರಾಟ ಹಾಗೂ ಶಾಂತ ರೀತಿಯ ಚಳವಳಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು ಈ ನಿಟ್ಟಿನಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರವು ಟೈಲರ್ಸ್ ಕ್ಷೇಮನಿಧಿ ಮಂಡಳಿ ರಚಿಸುವ ಮೂಲಕ ಅಗತ್ಯದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮುಂದೆ ಒತ್ತಾಯಿಸುತ್ತಿದ್ದೇವೆ ಅಂತ ಹೇಳಿದರು. ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಾವು ನಿಮಗೆ ಗೊತ್ತಿರೋ ಹಾಗೆ 25 ವರ್ಷಗಳ ನಿರಂತರವಾಗಿ ನಮ್ಮ ಟೈಲರ್ ಅಸೋಸಿಯೇಷನ್ನ ಸರ್ಕಾರದ ಬೇಡಿಕೆಗಳನ್ನ ಕೇಳ್ತಾ ಬಂದಿದ್ವಿ. ಇದೇ 30ನೇ ತಾರೀಕು 31 2024ರಂದು ಬೆಂಗಳೂರಿನಲ್ಲಿ ನಮ್ಮ ಶಾಲಿನಿ ಮೈದಾನ ಜಯನಗರ 5ನೇ ಹಂತ ಇಲ್ಲಿ ನಮ್ಮ ಟೈಲರ್ಸ್ ವೃತ್ತಿ ಬಂದವರ ರಜತ ಮಹೋತ್ಸವ 25ನೇ ವರ್ಷದ ರಜತ ಮಹೋತ್ಸವವನ್ನು ಏರ್ಪಾಡು ಮಾಡಿದ್ದೀವಿ. ಅಲ್ಲಿಗೆ ನಮ್ಮ ಎಲ್ಲ ಟೈಲರ್ಸ್ ವೃತ್ತಿ ಬಂದವರು ಆ ದಿವಸ ರಜಾ ಘೋಷಣೆ ಮಾಡಿ ನಮ್ಮ ಸುಮಾರು 25 ವರ್ಷದ ನಮ್ಮ ಬೇಡಿಕೆಗಳು ಏನಿದೆವೋ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಆ ಮೈದಾನಕ್ಕೆ ಬಂದು ಆಗಮಿಸಿ ಲಕ್ಷಾಂತರ ಜನಗಳ ಸೇರಿಕೊಂಡು ಅಲ್ಲಿಗೆ ಆಗಮಿಸಬೇಕು ಅಂತ ಈ ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಟೈಲರ್ಸ್ಗಳಿಗೆ ಕರೆ ಕೊಡ್ತಾ ಇದ್ದೀನಿ. ಹಾಗೂ ಆ ದಿವಸ ನಮ್ಮ ಸನ್ಮಾನ್ಯ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ
ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸ್ಟೀಲ್ ಟೈಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಸತ್ಯನಾರಾಯಣ್, ಕೋಶಾಧಿಕಾರಿ ಕೆಎಸ್ಎಸ್ ಚಕ್ರೇಗೌಡ, ಮಲ್ಲಿಕಾರ್ಜುನ್, ಲತಾ, ಜಯಕೃಷ್ಣಪ್ಪ, ಕೆಎಲ್ ರೇವಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ನೂರಾರು ಕೋಟಿಗಳ ಅನುದಾನ ಕೋರಿ ಸರ್ಕಾರಕ್ಕೆ ಅನುದಾನ ಸಲ್ಲಿಸಲಾಗಿದ್ದು, ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಾಕಷ್ಟು ಅನುದಾನದ ಅವಶ್ಯಕತೆ ಇದೆ ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ವಿನಾಯಕ ಭವನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅನಗತ್ಯ ಚರ್ಚೆ ಮಾಡುವುದು ಬೇಡ. ನಿಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತನ್ನಿ, ಅಲ್ಲಿಯೂ ಪರಿಹಾರ ಸಿಗದಿದ್ರೆ ನಾನು ನಿಮ್ಮ ಸಮಸ್ಯೆಗಳನ್ನು ಕಾನೂನಿನಡಿಯಲ್ಲಿ ಪರಿಹರಿಸುತ್ತೇನೆ ಅಂತ ಹೇಳಿದರು. ಗ್ರಾಮಸ್ಥರು ಹೇಳುವ ಸಮಸ್ಯೆಗಳನ್ನು ನಡಾವಳಿಯಲ್ಲಿ ಒಂದಂಶವನ್ನು ಬಿಡದೆ ದಾಖಲಿಸಿಕೊಳ್ಳಬೇಕು ಅಂತ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಸೂಚನೆ ನೀಡಿದರು. ನೂರಾರು ಕೋಟಿ ಹಣ ಈ ಭಾಗಕ್ಕೆ ಸಲ್ಲಿಸಿ, ಆದರೆ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು ಹೇಳಿದ್ರೆ ಅದು ಪ್ರಯೋಜನ ಇಲ್ಲ, ತಂದು ಮಾಡ್ತಕ್ಕಂಥದ್ದನ್ನು ಮಾತ್ರ ಹೇಳಬೇಕು. ಹಾಗಾಗಿ ಹಂತ ಹಂತವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಕೊಂಡೊಯ್ಯತಕ್ಕಂಥದ್ದು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಯ್ಯ, ಬಿ ಉಪಾಧ್ಯಕ್ಷ ವಿಘ್ನೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ವೈದ್ಯಾಧಿಕಾರಿ ಮಮತಾ, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ರಮೇಶ್ ಆರ್, ಪಿಎಸ್ಐ ಲಿಂಗರಾಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖಾ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ನಗರದ ಸಹ್ಯಾದ್ರಿ ವೃತ್ತದಲ್ಲಿ ವೀರಶೈವ ಲಿಂಗಾಯಿತ ಯುವ ಸೇನೆ ಹಾಗೂ ಕೆಂಪೇಗೌಡ ಯುವ ಸೇನೆ ಇವರ ಸಂಯುಕ್ತಾಶ್ರಯದಲ್ಲಿ ಸಹ್ಯಾದ್ರಿ ಕೇಸರ ಬಳಗದಿಂದ ತ್ರಿಮೂರ್ತಿ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನ್ನದಾನ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಶಿವನನ್ನ ಕಾಣಬೇಕೆಂದು ಕೈಲಾಸಕ್ಕೆ ಹೋಗಬೇಕಾಗಿಲ್ಲ, ಎಲ್ಲೋ ಹುಡುಕಿಕೊಂಡು ಕಾಶಿಗೆ ಹೋಗ್ಬೇಕಾಗಿಲ್ಲ. ತಂದೆ ತಾಯಿಯಾದ ಶಿವ ಪಾರ್ವತಿಯ ಮೂರು ಪ್ರದಕ್ಷಿಣೆ ಹಾಕಿ ಮಹಾಗಣಪತಿಯನ್ನ ಇಂದಿಗೂ ಕೂಡ ಅಗ್ರಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೇವೆ. ಗುರು ಬ್ರಹ್ಮ, ಗುರುವೇ ವಿಷ್ಣು, ಗುರು ಸಾಕ್ಷತಿ ಪರಬ್ರಹ್ಮ, ತಸ್ಮಹಿ ಶ್ರೀ ಗುರುವೇ ನಮಃ ತ್ರಿಮೂರ್ತಿಗೆ ಸಮಾನವಾಗಿರುವ ಗುರುಗಳ ಮುಟ್ಟಿದರೆ ಸಾಕು, ಅನೇಕ ಹುಡುಗರು ದಾರಿ ತಪ್ಪಿ ದಿಕ್ಕು ತಪ್ಪುವಂತಹ ವ್ಯವಸ್ಥೆ ಇದೆ. ಇಂತಹ ಪುಣ್ಯ ಕಾರ್ಯಗಳು ಮನುಷ್ಯನಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ಜೀವನದ ನಡೆ ಕಲಿಸಲು ಸಹಕಾರಿ ಅಂತ ಹೇಳಿದರು. ಇಂತಹ ಕಾರ್ಯಕ್ರಮದ ಮೂಲಕ 50 ಜನರು ರಕ್ತದಾನ ಮಾಡಿದ್ದಾರೆ. ಅನ್ನದಾನದಂತಹ ಒಳ್ಳೆ ಕಾರ್ಯ ಮಾಡುತ್ತಿರುವುದು ನಮಗೆ ಸಂತೋಷವಾಗಿದೆ. ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ, ಬಾಲಗಂಗಾಧರನಾಥ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿಯವರ ಸ್ಮರಣೆ ಕಾರ್ಯಕ್ರಮ ಉತ್ತಮವಾಗಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವುದು ನನ್ನ ಪುಣ್ಯ ಅಂತ ಹೇಳಿದರು. ಸಂಸದರಾದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಸಿದ್ಧಗಂಗಾ ಸ್ವಾಮೀಜಿ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮಸ್ಥರ ಜೊತೆ ಬೆರೆತು ಅವರು ಕೊಡುವ ರೊಟ್ಟಿ ಸ್ವೀಕರಿಸುತ್ತಿದ್ರು. ಇಡೀ ಗ್ರಾಮಗಳಿಗೆ ಭೇಟಿ ಮಾಡಿ ಯುವಕರನ್ನ ಧಾರ್ಮಿಕತೆಗೆ ಎಳೆಯುವ ಕೆಲಸ ಮಾಡಿದ್ರು. ಕಳೆದ 2 ದಿನಗಳ ಹಿಂದೆ ರಾಮ ಮಂದಿರ ಉದ್ಘಾಟನೆಯಾಗಿದ್ದು, ಇಡೀ ಗಲ್ಲಿ ಗಲ್ಲಿಯಲ್ಲಿ ಶ್ರೀರಾಮನನ್ನ ನೆನೆದು ಆಚರಣೆ ಮಾಡಿದ್ದಾರೆ ಎಂದ್ರೆ ಇನ್ನೂ ಕೂಡ ಧಾರ್ಮಿಕತೆ ಆಚರಣೆ ಉಳಿದಿದೆ ಎಂದರ್ಥ. ನಡೆದಾಡುವ ದೇವರು ಎಂದರೆ ದೇವರ ರೂಪದಲ್ಲಿ ಬಂದು ಸಮಾಜ ಸೇವೆಯಂತಹ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಸ್ವಾಮೀಜಿಯವರು ವಿದ್ಯಾದಾನ ಮಾಡಿದ್ದಾರೆ, ಇಂತಹ ಗುರುಗಳು ಮತ್ತೆ ಹುಟ್ಟಿ ಬಂದು ಸೇವೆ ಕೊಡುವ ಕೆಲಸ ಮತ್ತೊಮ್ಮೆ ಆಗಬೇಕು ಅಂತ ಪ್ರಾರ್ಥಿಸಿದರು. ಕಾರ್ಯಕ್ರಮಗಳನ್ನ ಮಾಡಿದರೆ ಮುಂದೆನೂ ಕೂಡ ಅವರ ಮಾದರಿಯಾಗಿ ಇಟ್ಕೊಂಡು ನಾವು ಯುವಕರುಗಳು ಮುಂದಿನ ದಿನಗಳಲ್ಲಿ ನಾವು ಕೂಡ ಇದ್ರೆ ಸಮಾಜ ಸೇವೆಗಳನ್ನ ಮಾಡ. ಇದೇ ವೇಳೆ ನೂರಾರು ಜನರಿಗೆ ಅನ್ನದಾಸೋಹ ನೆರವೇರಿಸಿದ್ರು. ಸ್ವಯಂ ಪ್ರೇರಿತರಾಗಿ 50 ಹೆಚ್ಚು ಜನ ರಕ್ತದಾನ ಮಾಡಿದ್ರು. ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಶ್ರೀ ಜಾವಿನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಸಂಸದರಾದ ಪ್ರಜ್ವಲ್ ರೇವಣ್ಣ, ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಬೇಲೂರು ಕ್ಷೇತ್ರದ ಶಾಸಕ ಎಚ್ಪಿ ಸುರೇಶ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ಸಕಲೇಶ್ವರದ ರಘು, ಅಖಿಲ ಭಾರತ ವೀರಶಿವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಮಲ್ಲಿಕಾರ್ಜುನ್ ಸಮಾಜದ ಮುಖಂಡ ಈಶ್ವರಪ್ಪ, ವೀರಶಿವ ಲಿಂಗಾಯತ ಯುವಸೇನೆ ಹಾಗೂ ಕೆಂಪೇಗೌಡ ಯುವಸೇನೆ ಮುಖಂಡರಾದ ಅವಿನಾಶ್, ಉಮೇಶ್, ಲೋಕೇಶ್, ಶರತ್ ಭೂಷಣ್, ಮೋಹನ್ ಕುಮಾರ್, ಮನೋಜ್, ರಾಕೇಶ್, ಕಾಂತರಾಜ್, ದಿಲೀಪ್ ಸೇರಿದಂತೆ ಇತರರು ಪಾಲ್ಗೊಂಡು ತ್ರಿಮೂರ್ತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಗಣರಾಜ್ಯೋತ್ಸವ ದಿನವಾದ ಶುಕ್ರವಾರದಂದು ಸಕಲೇಶ್ಪುರದ ಪುರಸಭೆ ಆವರಣದಲ್ಲಿ ಬೃಹತ್ ಮಾನವ ಸರಪಳಿಯನ್ನು ಹಮ್ಮಿಕೊಂಡಿರುವುದಾಗಿ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಜಿಲ್ಲಾ ಸಮಿತಿ ಅಧ್ಯಕ್ಷ ಸಲೀಂ ಕೊಲ್ಲಹಳ್ಳಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, 2024 ಜನವರಿ 26 ಶುಕ್ರವಾರ ಸಂಜೆ 4 ಗಂಟೆಗೆ ಹಾಸನ ಜಿಲ್ಲಾ SKSSF ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಮಾನವ ಸರಪಳಿ ಕಾರ್ಯಕ್ರಮವನ್ನು ಪುರಸಭೆ ಆವರಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಆಗಮಿಸುವಂತೆ ಈ ಮೂಲಕ ಆಹ್ವಾನಿಸುತ್ತೇವೆ ಅಂತ ಹೇಳಿದರು. ಪ್ರತಿ ವರ್ಷವೂ SKSSF ವತಿಯಿಂದ ಗಣರಾಜ್ಯೋತ್ಸವದ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮದ ಮೂಲಕ ರಾಷ್ಟ್ರ ರಕ್ಷಣೆಗಾಗಿ ಸೌಹಾರ್ದತೆಯ ಸಂಕಲ್ಪ ಎಂಬ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಕಾರ್ಯಕ್ರಮದಲ್ಲಿ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನೇತೃತ್ವದಲ್ಲಿ ಎಲ್ವರ್ಗದ ಜನರು ಭಾಗವಹಿಸಲಿದ್ದಾರೆ.
ಯಾವುದೇ ಜಾತಿಯ ಮೇಲು ಕೀಳು ಎಂಬ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಸಮಾಜಕ್ಕಾಗಿ ಒಬ್ಬರನ್ನೊಬ್ಬರು ಕೈ ಹಿಡಿದು ಸ್ವಚ್ಛ ಮನಸ್ಸಿಂದ ರಾಷ್ಟ್ರ ರಕ್ಷಣೆಯ ಸಂಕಲ್ಪ ಮಾಡಲಿದ್ದಾರೆ ಅಂತ ಹೇಳಿದರು. 2024 ಜನವರಿ 28 ಭಾನುವಾರ ಬೆಳಗಿನ ಅರಮನೆ ಮೈದಾನದಲ್ಲಿ ಸಮಸ್ತ ಕೇರಳ ಜಮಿಯಾತುಲ್ ಉಲ್ಲಮಾದ ನೇತೃತ್ವದಲ್ಲಿ 100ನೇ ವರ್ಷದ ಧಾರ್ಮಿಕ ಸಮ್ಮೇಳನದ ಉದ್ಘಾಟನಾ ಸಭೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಮಸ್ತ ಕರ್ನಾಟಕ ಸುನ್ನಿ ಫೆಡರೇಷನ್ ಏನಿದೆ, ಈ ಸಂಘಟನೆ ಹಲವು ವರ್ಷಗಳಿಂದ ಪ್ರಜಾಪ್ರಭುತ್ವ ದಿನವನ್ನು, ಈ ರಾಷ್ಟ್ರೀಯ ಹಬ್ಬವನ್ನು ಒಂದು ಆಂದೋಲನವಾಗಿ ಜನರಿಗೆ ಮನದಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಸಂಘಟನೆ ತೊಡಗಿದೆ. ಇದರ ಮುಂದುವರೆದ ಭಾಗವಾಗಿ ನಾವು ನಾಡಿದ್ದು ಗಣರಾಜ್ಯೋತ್ಸವ ದಿನಾಚರಣೆ ಇದೆ, ರಿಪಬ್ಲಿಕ್ ಡೇ January 26, ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಸಂಗೇಶ್ವರ ಪುರಭವನದಲ್ಲಿ 26 ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಇದು ಅದೇ ದಿನ ಸಂಜೆ 4 ಗಂಟೆಗಾಗಿರುತ್ತೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಸೇರಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಸಮಸ್ತ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಜಿಲ್ಲಾ ಸಮಿತಿ ಗೌರವಾಧ್ಯಕ್ಷ ಇಬ್ರಾಹಿಂ ಮುಸ್ಲಿಯಾರ್, ಮಾಜಿ ಅಧ್ಯಕ್ಷ ಬಿಎಂ ಪೋಕರ್, ಉಪಾಧ್ಯಕ್ಷ ಅಬ್ಬಾಸ್ ಉದೇವಾರ್, ಎಂಜಿಎಂ ಅಧ್ಯಕ್ಷ ಜಿಎಂ ಕಾಸಿಂ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಅನುಕಟ್ಟ ಗ್ರಾಮದಲ್ಲಿ ಬೇಲಿಂಗೇಶ್ವರ ಸ್ವಾಮಿಯ ಮೊದಲ ವರ್ಷದ ಜಾತ್ರಾ ಮಹೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. 2 ದಿನಗಳ ಕಾಲ ಜರುಗಿದ ಜಾತ್ರಾ ಮಹೋತ್ಸವದ ಕುರಿತು ಮಾತನಾಡಿದ ಅವರು, ಮೊದಲ ದಿನ ವಿಶೇಷ ಅಲಂಕಾರದೊಂದಿಗೆ ಪೂಜೆಯನ್ನು ನಡೆಸಲಾಯಿತು. 2ನೇ ದಿನ ಗಂಗಾ ಪೂಜೆ, ದೃಷ್ಟಿಪೂಜೆ, ಕಳಶ ಪೂಜೆ, ದೇವರಿಗೆ ಜೀವಕಳೆ ತುಂಬುವುದು, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಹಲವಾರು ವರ್ಷಗಳಿಂದ ಪುರಾತನ ದಿಗ್ಗುಲ ತೊಟ್ಟಿದ ನಡುವೆ ನಡೆಯಿತು. ಗ್ರಾಮಸ್ಥರ ಸಹಕಾರದಿಂದ 2023 ನೂತನ ದೇವಾಲಯವನ್ನು ನಿರ್ಮಾಣ ಮಾಡಿ ಬೀರೇಶ್ವರ ಸ್ವಾಮಿಯನ್ನು ನವೀನ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪಿಸಲಾಯಿತು. ಪೂಜೋತ್ಸವದಲ್ಲಿ ಆನುಘಟ್ಟ ಹಾಗೂ ಸುತ್ತಮುತ್ತ ಗ್ರಾಮಗಳ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ರು ಅಂತ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಸಮಸ್ಯೆ ಪರಿಹಾರ, ಪೌರಾಡಳಿತ ಮತ್ತು ಅಜ್ ಸಚಿವ ರಹೀಂ ಖಾನ್ ಭರವಸೆ. 2ನೇ ದಿನಕ್ಕೆ ಕಾಲಿಟ್ಟ ಸಿಐಟಿಯು ಪ್ರತಿಭಟನೆ, ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಹೋರಾಟ. ಶೀಘ್ರದಲ್ಲೇ ಹಾಸನದ ಮೇಲ್ಸೇತುವೆ ಕಾಮಗಾರಿ ಪೂರ್ಣ, ಒಂದು ಬದಿಯಲ್ಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ, ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ.